ನೀವು ನೋಡ್ತಾ ಇದ್ದೀರಾ ನಮ್ಮೂರ ವಾರ್ತೆ. ನಾನು ಮೋಕ್ಷಾ ರಾಯ್. ಇದೀಗ ಹೆಡ್ಲೈನ್ಸ್. ನೆರೆ ಸಂತ್ರಸ್ತರ ಬದುಕು ಕಟ್ಟಿದ ತಂಡದಿಂದ ನದಿ ಸ್ವಚ್ಛತೆ. ಶ್ರೀ ಜನಾರ್ದನ ಸ್ವಾಮಿ ಸೇವಾ ಸಮಿತಿಯಿಂದ ಜನ ಮೆಚ್ಚುವ ಕಾರ್ಯ. ನೇತ್ರಾವತಿ ಒಡಲಿನ ಕೊಳೆ ತೊಳೆದ ಸ್ವಯಂ ಸೇವಕರು. ಗ್ರಾಮೀಣ ಪ್ರದೇಶ ಮಹಿಳೆಯರಿಗೆ ನೈರ್ಮಲ್ಯದ ಪಾಠ. ಎಸ್ಡಿಎಂ ಶಿಕ್ಷಣ ಸಂಸ್ಥೆಯಿಂದ ಸಮಾಜಮುಖಿ ಕಾರ್ಯ. ಕೈಗೆಡುಕುವ ದರದಲ್ಲಿ ರಕ್ಷಾ ಸ್ಯಾನಿಟರಿ ಪ್ಯಾಡ್ ಉತ್ಪಾದನೆ. ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ದೊರೆತ ವೇದಿಕೆ. ಕಲರ್ಫುಲ್ ಆಗಿ ನಡೆಯಿತು ಎಸ್ಡಿಎಂ ಟ್ಯಾಲೆಂಟ್ಸ್ ಡೇ. ವಿವಿಧ ನೃತ್ಯ ಪ್ರಕಾರಗಳ ಸಮಾಗಮಕ್ಕೆ ಸಾಕ್ಷಿಯಾದ ಇಂದ್ರಪ್ರಸ್ಥ. ಧರ್ಮಸ್ಥಳದ ಭಗವಾನ್ ಶ್ರೀ ಬಾಹುಬಲಿಗೆ ಪಾದಾಭಿಷೇಕ. 216 ಕಲಶಗಳಿಂದ ಅಭಿಷೇಕ ನೆರವೇರಿಸಿದ ಹೆಗ್ಗಡೆ ಕುಟುಂಬ. ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ ಪಂಚನಮಸ್ಕಾರ ಪಠಣ. ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ಫೆಬ್ರವರಿ 5 ಮತ್ತು 6 ವಿದ್ಯಾರ್ಥಿಗಳ ಅಂತರ್ ತರಗತಿ ಪ್ರತಿಭಾ ಸ್ಪರ್ಧೆ ನಡೆಯಿತು. ಕಾಲೇಜಿನ ಎಲ್ಲಾ ವಿಭಾಗಗಳ ತರಗತಿಗಳು ತಮ್ಮ ಪ್ರತಿಭೆಯನ್ನು ಒರೆಗೆ ಹಚ್ಚುವಂತೆ ಹಲವು ಕಾರ್ಯಕ್ರಮ ವೈವಿಧ್ಯತೆಗಳನ್ನು ಪ್ರದರ್ಶಿಸಿದರು. ವಿವಿಧ ಪ್ರಕಾರಗಳ ನೃತ್ಯ ರೂಪಕ, ಹಾಡು, ನಾಟಕ ಹೀಗೆ ಕಲಾವಿದರ ಸಾಮರ್ಥ್ಯ ಪ್ರದರ್ಶಿಸುವ ವೇದಿಕೆ ಅಲ್ಲಿ ಸೃಷ್ಟಿಯಾಗಿತ್ತು. ಸುಮಾರು 50 ಹೆಚ್ಚು ತಂಡಗಳು ಭಾಗವಹಿಸಿ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದವು. ಧರ್ಮಸ್ಥಳದ ರತ್ನಗಿರಿಯಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಫೆಬ್ರವರಿ 4 ಪಾದಾಭಿಷೇಕ ನಡೆಯಿತು. ಬೆಳಗ್ಗೆ ಹೆಗ್ಗಡೆಯವರ ಬೀಡಿನಿಂದ ಬಾಹುಬಲಿ ಬೆಟ್ಟದವರೆಗೆ ಭವ್ಯ ಆಗ್ರೋಧಕ ಮೆರವಣಿಗೆ ನಡೆಯಿತು. ಬಳಿಕ 216 ಕಲಶಗಳಿಂದ ಪಾದಾಭಿಷೇಕ ನಡೆಯಿತು. ಕಾರ್ಕಳದ ಲಲಿತಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಕ್ಷುಲ್ಲಕ ಧ್ಯಾನ ಸಾಗರ್ ಮಹಾರಾಜ್, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದು ಪಾದಾಭಿಷೇಕ ನೆರವೇರಿಸಿದರು. ಈ ವೇಳೆ ಪಂಚನಮಸ್ಕಾರ ಮಂತ್ರ ಪಠಣ, ಜಿನವಚನೆ ಹಾಗೂ ಭಕ್ತಿ ಗೀತೆಗಳ ಗಾಯನ ನಡೆಯಿತು. ಧರ್ಮಸ್ಥಳದಲ್ಲಿ 49 ವರ್ಷದ ಉಚಿತ ಸಾಮೂಹಿಕ ವಿವಾಹ ಏಪ್ರಿಲ್ 29 ನಡೆಯಲಿದೆ. 6:40 ಗೋಧೋಳಿ ಲಗ್ನ ಸುಮುಹೂರ್ತದಲ್ಲಿ ನಡೆಯಲಿರುವ ಈ ವಿವಾಹಕ್ಕೆ ನೋಂದಣಿ ಕಾರ್ಯ ಫೆಬ್ರವರಿ 4 ಪ್ರಾರಂಭವಾಗಿದೆ. ಹೆಗ್ಗಡೆಯವರ ಆಪ್ತ ಕಾರ್ಯದರ್ಶಿ ಎವಿ ಶೆಟ್ಟಿ ಧರ್ಮಸ್ಥಳದಲ್ಲಿ ವಿವಾಹ ನೋಂದಣಿ ಕಾರ್ಯಾಲಯದ ಉದ್ಘಾಟಿಸಿದರು. ರಾಜ್ಯದ ಹಲವೆಡೆ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಉಜಿರೆಯ ಎಸ್ಡಿಎಂ ಕಾಲೇಜು ಜಯ ಭೇರಿ ಬಾರಿಸಿದೆ. ಸಾಗರದಲ್ಲಿ ನಡೆದ ಅಭಿನಯ ಸಾಗರ ನಾಟಕ ಸ್ಪರ್ಧೆ, ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ನಡೆದ ಆರ್ಟ್ ಬೀಟ್ ಹಾಗೂ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ನಡೆದ ಮೀಡಿಯಾ ವಿವೇಕ ಸ್ಪರ್ಧೆಗಳಲ್ಲಿ ಚಾಂಪಿಯನ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ವಿಜೇತ ತಂಡಗಳಿಗೆ ಶುಭ ಹಾರೈಸಿದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ವಿಂಟೇಜ್ ಕಾರ್ ಮ್ಯೂಸಿಯಂಗೆ 1972 ಮಾದರಿಯ ಮರ್ಸಿಡಿಸ್ ಬೆನ್ಸ್ ಕಾರನ್ನು ನೀಡಿದ್ದಾರೆ. ಫೆಬ್ರವರಿ 2 ಹೆಗ್ಡೆಯವರ ನಿವಾಸದ ಮುಂಭಾಗದಲ್ಲಿ ಈ ಕಾರನ್ನು ಹಸ್ತಾಂತರಿಸಲಾಯಿತು. ಧರ್ಮಸ್ಥಳದ ಕಾರು ಸಂಗ್ರಹಾಲಯದಲ್ಲಿ ಈಗಾಗಲೇ ಹಲವು ಅಪರೂಪದ ಕಾರುಗಳಿದ್ದು ಆ ಸಾಲಿಗೆ 1972 ಮಾದರಿಯ ಮರ್ಸಿಡಿಸ್ ಬೆನ್ಸ್ ಹೊಸ ಸೇರ್ಪಡೆಯಾಗಿದೆ. ಧರ್ಮಸ್ಥಳ ನಾಡಿನ ಪುಣ್ಯಕ್ಷೇತ್ರಗಳಲ್ಲೊಂದು. ಪ್ರತಿದಿನ 1,000+ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡುವುದರಿಂದ ಇಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ. ಅದರಲ್ಲೂ ಪುಣ್ಯ ನದಿ ನೇತ್ರಾವತಿಯ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದು ಅಗತ್ಯ. ಅದಕ್ಕೆ ಪೂರಕವೆಂಬಂತೆ ಇಲ್ಲಿ ಸುಮಾರು 500 ಜನರ ತಂಡವೊಂದು ಜೀವನದಿಯ ಸ್ವಚ್ಛತೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಇತರರಿಗೆ ಮಾದರಿಯಾಗಿದೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜೀವನದಿ ನೇತ್ರಾವತಿ ದಿನಂಪ್ರತಿ 1,000+ ಭಕ್ತರು ಆಗಮಿಸುವುದರಿಂದ ನೇತ್ರಾವತಿಯಲ್ಲಿ ಟನ್ ಗಟ್ಟಲೆ ತ್ಯಾಜ್ಯ ಸಂಗ್ರಹಣೆ ಆಗ್ತಲೇ ಇರುತ್ತೆ. ಅದನ್ನು ಸ್ವಚ್ಛಗೊಳಿಸುವ ಕೆಲಸ ಮಾತ್ರ ಸುಲಭವಲ್ಲ. ಆದರೆ ಕಳೆದ ಜನವರಿ 21 ಅಸ್ತಿತ್ವಕ್ಕೆ ಬಂದ 600 ಮಂದಿ ಸ್ವಯಂ ಸೇವಕರ ಶ್ರೀ ಜನಾರ್ದನ ಸ್ವಾಮಿ ಸೇವಾ ಸಮಿತಿ ನೇತ್ರಾವತಿಯ ಒಡಲನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕಿಳಿದಿದೆ. ಬೆಳಿಗ್ಗೆ 10 2 ಸ್ವಚ್ಛತೆ ನಡೆಸಿದ್ದ ತಂಡ 6 ಬಟ್ಟೆ, 2 ಕಟ್ಟಿಗೆ ಹಾಗೂ 8 ಇತರ ತ್ಯಾಜ್ಯಗಳನ್ನು ತೆರವುಗೊಳಿಸಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಹೇಮಾವತಿ ವಿ ಹೆಗ್ಗಡೆ, ಡಿ ಹರ್ಷೇಂದ್ರ ಕುಮಾರ್ ಹಾಗೂ ಡಾಕ್ಟರ್ ಬಿ ಯಶೋವರ್ಮ ಭೇಟಿ ನೀಡಿ ಸೇವಾ ಸಮಿತಿಯ ಕಾರ್ಯವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಕಳೆದ ಜೂನ್ ತಿಂಗಳಲ್ಲಿ ಮುಂಡಾಜ ಹಾಗೂ ಚಾರ್ಮಾಡಿ ಪರಿಸರದಲ್ಲಿ ನೆರೆಪೀಡಿತರಿಗೆ ಸಂಕಷ್ಟದ ಸಂದರ್ಭದಲ್ಲಿ ಇದೇ ತಂಡ ಅಭಯಹಸ್ತ ನೀಡಿತ್ತು. ನಂತರ ಪ್ರಾಕೃತಿಕ ವಿಕೋಪಗಳಾದಾಗ ನೆರವಾಗುವ ನಿಟ್ಟಿನಲ್ಲಿ 600 ಮಂದಿಯ ಸ್ವಯಂ ಸೇವಕರ ತಂಡ ರಚಿಸಲಾಗಿತ್ತು. ಇದೇ ತಂಡ ತಮ್ಮ ಪ್ರಥಮ ಕಾರ್ಯವಾಗಿ ಧರ್ಮಸ್ಥಳಕ್ಕೆ ಬಂದು ಒಂದು ದಿನ ನೇತ್ರಾವತಿಯ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಿದ್ದಿಕ್, ನಮ್ಮೂರ ವಾರ್ತೆ. ಇದೀಗ ನಮ್ಮೂರ ವಾರ್ತೆಯಲ್ಲಿ ಒಂದು ಸಣ್ಣ ಬ್ರೇಕ್. ಉಚ್ಚರೆ ಜೆಸಿಐ ವಲಯದ ಪ್ರಸಕ್ತ ವರ್ಷದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಎಸ್ಡಿಎಂ ಪದವಿ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ನವೀನ್ ಕುಮಾರ್ ಜೈನ್ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಇವರೊಂದಿಗೆ ದೀಕ್ಷಿತ್ ರೈ, ಸೌಮ್ಯ ನವೀನ್, ಪ್ರಜ್ವಲ್ ಅವರು ಪದಾಧಿಕಾರಿಗಳ ಹುದ್ದೆಯ ಅಧಿಕಾರ ಸ್ವೀಕರಿಸಿದರು. ನೀತಿಗಳನ್ನು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಸ್ಯಾನಿಟರಿ ಪ್ಯಾಡ್ ಅನ್ನೋದು ಪೀರಿಯಡ್ಸ್ ದಿನಗಳಲ್ಲಿ ಹೆಣ್ಣಿನ ಪಾಲಿಗೆ ಬೆಸ್ಟ್ ಫ್ರೆಂಡ್. ಆರೋಗ್ಯದ ದೃಷ್ಟಿಯಿಂದ ಸ್ಯಾನಿಟರಿ ಪ್ಯಾಡ್ ಉತ್ತಮವೂ ಹೌದು, ಆದರೆ ಗ್ರಾಮೀಣ ಭಾಗದಲ್ಲಿ ಇವುಗಳ ಲಭ್ಯತೆ ಕಡಿಮೆ, ಬೆಲೆಯ ದೃಷ್ಟಿಯಿಂದಲೂ ಅನುಕೂಲವಲ್ಲ. ಹೀಗಾಗಿ ಉಜಿರೆಯ ವಿದ್ಯಾಸಂಸ್ಥೆಯೊಂದು ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ ಉತ್ಪಾದಿಸಿ ವಿತರಿಸುವ ಕೆಲಸಕ್ಕೆ ಮುಂದಾಗಿದೆ. ವಿದ್ಯಾರ್ಥಿಗಳೇ ಪಾಲುದಾರರಾದ ಕೆಲಸ ಮಾಡುವ ಮೂಲಕ ಸಂಸ್ಥೆಯ ಧ್ಯೇಯಕ್ಕೆ ಸಾಥ್ ನೀಡಿದ್ದಾರೆ. ಎಸ್ಡಿಎಂ ತಾಂತ್ರಿಕ ಮಹಾವಿದ್ಯಾನಿಲಯ ತನ್ನ ಹೊಸದೊಂದು ಪ್ರಯೋಗದ ಮೂಲಕ ಸುದ್ದಿಯಲ್ಲಿದೆ. ಈ ಕಾಲೇಜಿನ ವಿದ್ಯಾರ್ಥಿಗಳೇ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳೇ ಸೇರಿಕೊಂಡು ಕಡಿಮೆ ದರದಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನು ತಯಾರಿಸ್ತಾ ಇದ್ದಾರೆ. ಈ ಮೂಲಕ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಪಾಠ ಹೇಳಿಕೊಡಲು ಹೊರಟಿದ್ದಾರೆ. ಐಟಿ ಕಾಲೇಜಿನ ರಕ್ಷಾ ಸ್ಯಾನಿಟರಿ ನ್ಯಾಪ್ಕಿನ್ ಪ್ರೊಡಕ್ಷನ್ ಯೂನಿಟ್ ಈ ಹೊಸ ಪ್ರಯೋಗದ ಹಾಟ್ಸ್ಪಾಟ್. ಹೆಣ್ಣು ಮಕ್ಕಳ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಬಿ ಯಶೋರ್ಮ ಹಾಗೂ ಧರ್ಮಸ್ಥಳದ ಹೇಮಾವತಿ ವಿ ಹೆಗ್ಗಡೆಯವರ ಕನಸಿನ ಕೂಸು ಇದು. ಇದು ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಆಶಯದಂತೆ ರಕ್ಷಾ ಎಂಬ ಹೆಸರಿನಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಯೂನಿಟ್ ಅನ್ನು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಒಂದು ವಿಭಾಗದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ನಮಗೆ ಮಾರ್ಗದರ್ಶನವನ್ನು ನಮ್ಮ ಸೆಕ್ರೆಟರಿ ಅವರಾದ ಬಿ ಯಶೋವರ್ಮನ್ ಅವರು ನಮಗೆ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನ ಮುಖಾಂತರ ನಾವು ಈ ಯೂನಿಟನ್ನು ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಇದರ ಆಶಯ ಏನು ಅಂತ ಹೇಳಿದರೆ, ಕಡಿಮೆ ದರದಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ ಅನ್ನೋದು ಎಲ್ಲ ರೂರಲ್ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಯರಿಗೆ ತಲುಪಿಸ್ಲಿಕ್ಕೋಸ್ಕರ ಈ ಘಟಕವನ್ನು ಸ್ಥಾಪನೆ ಮಾಡಿದ್ದೇವೆ. ಕಾಲೇಜಿನ ಇನೋವೇಷನ್ ಆ್ಯಂಡ್ ಸ್ಟಾರ್ಟ್ಅಪ್ ಸೆಂಟರ್ನಲ್ಲಿ ಈ ಘಟಕವನ್ನು ಸ್ಥಾಪಿಸಲಾಗಿದೆ. ವಿಶೇಷ ಅಂದರೆ ಇಲ್ಲಿ ಒಂದು ಪ್ಯಾಡ್ ತಯಾರಿಕೆಗೆ 4.50 ರೂಪಾಯಿ ತಗುಲುತ್ತೆ, ಆದರೆ ಇದನ್ನು ಕೇವಲ 2 ರೂಪಾಯಿಗೆ ಸಂಸ್ಥೆ ಒದಗಿಸ್ತಾ ಇದೆ. ಕ್ಲಾಸಿಗರೆಲ್ಲ ಸೇರಿ 6 ಪ್ಯಾಡನ್ನು ಸೇರಿ ಒಂದು ಪ್ಯಾಕ್ ಮಾಡ್ತಿದ್ದೇವೆ. ಆ ಪ್ಯಾಕ್ ಬಂದು ಇಟ್ಸ್ ಫುಲ್ಲಿ ಪ್ಲಾಸ್ಟಿಕ್, ಯಾಕೆಂದರೆ IS 5405 ಹೇಳುವಾಗೆ ಹೊರಗಡೆ ಲೇಯರ್ ಏನಿದೆ, ಹೊರಗಡೆ ಲೇಯರ್ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದ್ಯಾಟ್ ಹೊರಗಡೆ ಲೇಯರ್ ಪ್ಲಾಸ್ಟಿಕ್ ಆಗಿದೆ. ಸ್ಯಾನಿಟರಿ ಪ್ಯಾಡ್ನ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಉತ್ತಮ ಪರಿಕರಗಳನ್ನು ಬಳಸಲಾಗುತ್ತೆ. ರಾಜಸ್ಥಾನದ ಶೆಹನಾಜ್ ಎಂಟರ್ಪ್ರೈಸಸ್ನಿಂದ ಸೆಮಿ ಆಟೋಮೆಟಿಕ್ ಮೆಷಿನ್ ಹಾಗೂ ಪ್ಯಾಡ್ ತಯಾರಿಕೆಯಲ್ಲಿ ಬಳಸಲಾಗುವ ಜೆಲ್ ಶೀಟ್, ನೆಟ್ ಶೀಟ್, ವುಡ್ ಪಲ್ಪ್, ನಾನ್ ಒವನ್ ಮುಂತಾದ ವಸ್ತುಗಳನ್ನು ತರಿಸಲಾಗುತ್ತೆ. ಈ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಇರುವುದು ವಿಶೇಷ. ಇದನ್ನು ಸರಿಯಾದ ಅಳತೆಯಲ್ಲಿ ಕತ್ತರಿಸಿ ಪದರಗಳನ್ನಾಗಿ ವಿಂಗಡಿಸಿ ಜೋಡಿಸುವುದನ್ನು ವಿದ್ಯಾರ್ಥಿನಿಯರೇ ಮಾಡುತ್ತಿರುವುದು ಇನ್ನೂ ವಿಶೇಷ. ಪ್ಯಾಡನ್ನು ಸರಿಯಾದ ಅಳತೆಗೆ ಕತ್ತರಿಸಿದ ನಂತರ ಅದನ್ನು ಸ್ಟೆರಿಲೈಸ್ ಮಾಡಲಾಗುತ್ತೆ. ಇವುಗಳಲ್ಲಿ AS 5405 ಕೋಡ್ ತಿಳಿಸಿದಂತೆಯೇ ಡಿಸೈನ್ ಮಾಡಲಾಗಿದೆ. ಎಲ್ಲ ವಿಧಾನಗಳು ಮುಗಿದ ಮೇಲೆ ವಿದ್ಯಾರ್ಥಿನಿಯರು ಗ್ರಾಮೀಣ ಭಾಗಗಳಿಗೆ ಹೋಗಿ ಸ್ಯಾನಿಟರಿ ಪ್ಯಾಡ್ನ ಬಳಕೆ, ಅಗತ್ಯತೆ ಇವುಗಳ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸುತ್ತಾರೆ. ರೂರಲ್ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಯರಿಗೆ ನ್ಯಾಪ್ಕಿನ್ ಯಾವ ರೀತಿ ಬಳಕೆ ಮಾಡ್ಬೋದು, ಅದರಲ್ಲಿ ಅದರ ಆರೋಗ್ಯ ಅದರಲ್ಲಿ ಯಾವ ಥರ ಕಾಪಾಡಿಕೊಳ್ಬೇಕು ಎಲ್ಲವನ್ನು ಈ ಅವೇರ್ನೆಸ್ ಟೀಮ್ ಅವರು ಕೊಡ್ತಾರೆ.
ಸ್ಯಾನಿಟರಿ ಪ್ಯಾಡ್ಗಳ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಹಾಗಾಗಿ ಇಂತಹ ಉತ್ತಮ ಗುಣಮಟ್ಟದ ಹಾಗೂ ಕಡಿಮೆ ಬೆಲೆಯ ಪ್ಯಾಡ್ಗಳ ಅಗತ್ಯತೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗಿದೆ. ಈ ನಿಟ್ಟಿನಲ್ಲಿ ರಕ್ಷಾ ಸ್ಯಾನಿಟರಿ ಪ್ಯಾಡ್ ಒಂದು ಉತ್ತಮ ಪ್ರಯೋಗ. ಗ್ರಾಮೀಣ ಭಾಗಗಳಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಲು ಮುಂದಾಗಿರುವ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಈ ಕಳಕಳಿ ಎಲ್ಲೆಡೆಯೂ ಅನುಕರಣೀಯ. ವರ್ಷ ವಿಧಾತ್ರಿ ಜೊತೆ ಅನ್ವಿತ್ ಗೌಡ, ತಮ್ಮೂರ ವಾರ್ತೆ. ಉಜ್ರೆ ಎಸ್ಡಿಎಂ ಪದವಿ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಯುವಕರಲ್ಲಿ ಶಾಸ್ತ್ರೀಯ ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುತ್ತಿರುವ ಸ್ಪೀಕ್ ಮೆಕೆ ಸಂಸ್ಥೆಯ ಸಹಯೋಗದಲ್ಲಿ ಸಂಗೀತ ಕಚೇರಿ ಜರುಗಿತು. ಈ ಕಾರ್ಯಕ್ರಮವನ್ನು ಖ್ಯಾತ ಕಲಾವಿದರಾದ ಸಿಕ್ಕಿಲ್ ಗುರುಚರಣ್ ನಡೆಸಿಕೊಟ್ರು. ಮೃದಂಗದಲ್ಲಿ ಮನ್ನಾ ಕೋಯಿಲ್ ಬಾಲಾಜಿ ಮತ್ತು ವಯಲಿನ್ನಲ್ಲಿ ವಿ ಸಂಚಿತ್ ಸಾಥ್ ನೀಡಿದ್ರು. ದೇಶವನ್ನೇ ನಡುಗಿಸಿದ ನಿರ್ಭಯಾ ಪ್ರಕರಣದಲ್ಲಿ ಅಪರಾಧಿಗಳ ಗಲ್ಲು ಶಿಕ್ಷೆ ಮತ್ತೆ ಮುಂದೂಡಲಾಗಿದೆ. 8 ವರ್ಷಗಳ ಬಳಿಕ ಸಿಕ್ಕ ನ್ಯಾಯ ಕಾನೂನು ಅವಕಾಶದ ಕಾರಣಕ್ಕೆ ವಿಳಂಬವಾಗುತ್ತಿದೆ ಅನ್ನುವ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷೆ ಜಾರಿಯ ಕುರಿತು ಜನಾಭಿಪ್ರಾಯ ಸಂಗ್ರಹಿಸಿದೆ ನಮ್ಮ ಪ್ರತಿಧ್ವನಿ ತಂಡ. 2012 ಡಿಸೆಂಬರ್ 16 ನಿರ್ಭಯಾ ಹತ್ಯೆಯ ಪ್ರಕರಣ ನಡೆಯಿತು. ಕೋರ್ಟ್ ಅದರ ಬಗ್ಗೆ ಇತ್ತೀಚೆಗೆ ತೀರ್ಪನ್ನು ಹೊರಡಿಸಿತ್ತು. ಆದರೆ ಅದು ಗಲ್ಲು ಶಿಕ್ಷೆಯಾಗಬೇಕು ಅನ್ನೋದು ಜನವರಿ 22 ಹೊರಡಿಸಿದ ತೀರ್ಪನ್ನು ಮತ್ತೆ ಮತ್ತೆ ಪ್ರಶ್ನಿಸಿ ಅರ್ಜಿಯನ್ನು ಹಾಕಿ ಅದರಿಂದ ಪಾರಾಗ್ತಾ ಇದ್ದಾರೆ. ಇದರ ಬಗ್ಗೆ ವೀಕ್ಷಕರನ್ನು ಕೇಳೋಣ, ಬನ್ನಿ. ಈಗಲೇ ಆಗಬೇಕಿತ್ತು, ಆಗಿಲ್ಲ. ಅದನ್ನು ಆದಷ್ಟು ಬೇಗ ಮಾಡಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಅಂಥ ಕೇಸ್ಗಳನ್ನು ಇಷ್ಟು ಡಿಲೇ ಮಾಡಬಾರ್ದು, ಯಾಕೆಂತೇಳಿದರೆ ಅದು ಜನಗಳಿಗೆ ಭಾರಿ ಈಸಿ ಆಗ್ತದೆ. ಬಟ್ ಈ ಅತ್ಯಾಚಾರ ಪ್ರಕರಣಗಳು ವೆರಿ ಸೆನ್ಸಿಟಿವ್ ಆದದ್ರಿಂದ ಅದು ಮುಂದೆ ಅಂಥದ್ದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೊಂದು ಸಪ್ರೇಟ್ ಆದಂಥ ಒಂದು ವಿಚಾರಣೆ ಆಗಿ ಅದು ಆದಷ್ಟು ಬೇಗ ತೀರ್ಮಾನ ಆಗುವ ರೀತಿಯಲ್ಲಿ ಅದಕ್ಕೊಂದು ಪ್ರತಿಯೊಂದು ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ಬೇಗ ತೀರ್ಮಾನ ಆಗಬೇಕು. ಅದರಲ್ಲಿ ಯಾರು ಭಾಗವಹಿಸಿರ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು. ಈಗ ನಿರ್ಭಯಾ ಅತ್ಯಾಚಾರ ಹಗರಣ ಅದು ಹೆಚ್ಚು ಪಾಪ್ಯುಲರ್ ಆಗಿದೆ, ಅಂಥದ್ದು ತುಂಬ ಆಗಿದೆ ಪ್ರಕರಣಗಳು. ಕೋರ್ಟ್ ಮಾಡಿದ್ದ ತೀರ್ಮಾನದ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ಡಿಲೇ ಆಗಬಾರ್ದಿತ್ತು ನನ್ನ ಪ್ರಕಾರ. ಆದರೆ ಕೋರ್ಟು ಎಲ್ಲವನ್ನು ಕೋರ್ಟೇ ಡಿಸೈಡ್ ಮಾಡಬೇಕು. ಕೋರ್ಟ್ ಡಿಸೈಡ್ ಮಾಡೋದನ್ನು ಕೋರ್ಟೇ ಡಿಲೇ ಮಾಡಿರೋದು, ಅದಕ್ಕೂ ರೆಸ್ಪೆಕ್ಟ್ ಕೊಡ್ತೇನೆ. ಡಿಲೇ ಆಗ್ತಾ ಆಗಬಾರ್ದಿತ್ತು ಯಾಕೆಂತೇಳಿದ್ರೆ ನಮ್ಮ ಫೀಲಿಂಗ್ಸ್. ಆ ದೇಶದಲ್ಲಿ ಕ್ರಿಕೆಟ್ ಪಂದ್ಯ ನಡೆಯದೆ ಬರೋಬ್ಬರಿ 1 ದಶಮಾನ ಕಳೆಯಿತು. ಇದೀಗ ಆ ದೇಶದಲ್ಲಿ ಏಷ್ಯಾದ ಬಹುದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿದೆ. ಆದರೆ ಈ ಟೂರ್ನಿಯಲ್ಲಿ ಏಷ್ಯಾದ ಬಲಿಷ್ಠ ತಂಡಗಳು ಭಾಗವಹಿಸಲಿದೆ. ಆದರೆ ಭಾರತದ ತಂಡ ಆ ಟೂರ್ನಿಯನ್ನು ಬಹಿಷ್ಕರಿಸಿದೆ. ಬಲಿಷ್ಠ ಭಾರತದ ತಂಡ ಪಾಲ್ಗೊಳ್ಳದಿರಲು ಕಾರಣವೇನು? ಆ ದೇಶವಾದರೂ ಯಾವುದು? ಎಸ್, ಇದರ ಉತ್ತರ ಇಲ್ಲಿದೆ ನೋಡಿ. ಭಾರತೀಯ ಕ್ರಿಕೆಟ್ ತಂಡವು ವಿಶ್ವ ಕ್ರಿಕೆಟ್ನ ಸ್ಟ್ರಾಂಗೆಸ್ಟ್ ಟೀಮ್. ವಿಶ್ವದ ಬಲಿಷ್ಠ ಎದುರಾಳಿ ತಂಡಗಳನ್ನು ಅತ್ಯಂತ ಸುಲಭವಾಗಿ ಸೋಲಿಸುವ ಮೂಲಕ ಕ್ರಿಕೆಟ್ನ 3 ಮಾದರಿಯಲ್ಲಿ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಇದೀಗ ಭಾರತ ತಂಡವು ನಡೆಯುವ 2020 ಏಷ್ಯಾ ಕಪ್ ಟೂರ್ನಿಯನ್ನ ಬಹಿಷ್ಕರಿಸಲು ಮುಂದಾಗಿದೆ. ಕಾರಣ, ಆ ಪಂದ್ಯ ನಡೆಯುತ್ತಿರುವುದು ಪಾಕಿಸ್ತಾನದಲ್ಲಿ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಏಷ್ಯಾ ಕಪ್ ಟೂರ್ನಿಯು ಈ ಬಾರಿ ಪಾಕಿಸ್ತಾನದಲ್ಲಿ ನಡೆಯಲಿದೆ. 2009 ಪಾಕಿಸ್ತಾನದಲ್ಲಿ ಶ್ರೀಲಂಕಾ ಕ್ರಿಕೆಟಿಗರ ಮೇಲೆ ನಡೆದ ಭಯೋತ್ಪಾದನಾ ದಾಳಿ ಬಳಿಕ ಇಲ್ಲಿ ಒಂದೇ ಒಂದು ಪಂದ್ಯವೂ ನಡೆದಿಲ್ಲ. ಇತ್ತೀಚೆಗೆ ಬಾಂಗ್ಲಾದೇಶ, ಶ್ರೀಲಂಕಾ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳು ಇಲ್ಲಿ ದ್ವಿಪಕ್ಷೀಯ ಸರಣಿ ಆಡಿರುವುದನ್ನು ಪರಿಗಣಿಸಿ ಏಷ್ಯಾ ಕ್ರಿಕೆಟ್ ಸಂಸ್ಥೆಯು ಪಾಕಿಸ್ತಾನದಲ್ಲಿ ಏಷ್ಯಾ ಕಪ್ ಟೂರ್ನಿ ನಡೆಸಲು ಮುಂದಾಗಿದೆ.
ಭಾರತ ತಂಡ ಪಾಕಿಸ್ತಾನಕ್ಕೆ ಬಂದು ಏಷ್ಯಾ ಕಪ್ ಆಡದಿದ್ದರೆ ಮುಂಬರುವ ಟಿ20 ವಿಶ್ವಕಪ್ ಅನ್ನ ನಾವು ಬಹಿಷ್ಕರಿಸುತ್ತೇವೆಂದು ಪಾಕಿಸ್ತಾನವು ಬೆದರಿಕೆ ಹಾಕಿದೆ. ಇದಕ್ಕೆ ಉತ್ತರ ನೀಡಿರುವ ಬಿಸಿಸಿಐ, ಪಾಕಿಸ್ತಾನವು ವಿಶ್ವಕಪ್ ಅನ್ನ ಬಹಿಷ್ಕರಿಸಿದರೆ ನಮಗೇನು ನಷ್ಟ ಇಲ್ಲ, ಒಂದು ವೇಳೆ ತಟಸ್ಥ ತಾಣದಲ್ಲಿ ಟೂರ್ನಿ ನಡೆದರೆ 7 ಬಾರಿಯ ಏಷ್ಯಾ ಚಾಂಪಿಯನ್ ಭಾರತ ಮತ್ತೊಮ್ಮೆ ಏಷ್ಯಾ ಕಪ್ಗೆ ಮುತ್ತಿಕ್ಕುವ ಸಾಧ್ಯತೆ ಅಧಿಕವಾಗಿದೆ. ಸಫಾನ್ ನಮ್ಮೂರ ವಾರ್ತೆ. ಇದೀಗ ಸಣ್ಣ ಬ್ರೇಕ್, ಬ್ರೇಕ್ ನಂತರ ಮತ್ತೆ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಭಾರತ ಹೊಸ ಹೊಸ ಪ್ರಯೋಗಗಳಿಗೆ ತನ್ನನ್ನು ಒಡ್ಡಿಕೊಳ್ತಲೇ ಇದೆ. ಇದೀಗ ತನ್ನ ಅಭಿವೃದ್ಧಿ ಪಥದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಲು ಸಜ್ಜಾಗಿದೆ. ಭಾರತದ ಬಹು ನಿರೀಕ್ಷಿತ ಅಂಡರ್ ವಾಟರ್ ಮೆಟ್ರೋ ಕಾಮಗಾರಿ ಪೂರ್ತಿಯಾಗಿತ್ತು. ಕೋಲ್ಕತ್ತಾದ ಹೂಗ್ಲಿ ನದಿಯ ಕೆಳಗಡೆ ಈ ಸುರಂಗ ಮಾರ್ಗ ನಿರ್ಮಿಸಲಾಗಿದೆ. ವಿಶ್ವದಲ್ಲಿ ಅಪರೂಪದ ಪ್ರಯತ್ನವಾದ ಇದರ ಇಂಟ್ರೆಸ್ಟಿಂಗ್ ರಿವೀಲ್ ಇಲ್ಲಿದೆ ನೋಡಿ. ದೇಶದಲ್ಲಿ ಮೊದಲ ಅಂಡರ್ ವಾಟರ್ ಮೆಟ್ರೋ ಸಜ್ಜಾಗಿದೆ. ಕೋಲ್ಕತ್ತಾದ ಹೂಗ್ಲಿ ನದಿಯ ಕೆಳಗಡೆ ಮೆಟ್ರೋಗಾಗಿ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿದೆ. ಇದರೊಂದಿಗೆ ದೇಶದಲ್ಲಿ ಮೊದಲು ಮೆಟ್ರೋ ಸುರಂಗ ಮಾರ್ಗ ಹೊಂದಿರುವ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕೋಲ್ಕತ್ತಾ ಪಾತ್ರವಾಗಿದೆ. ಈ ಸುರಂಗ ಮಾರ್ಗವು 16.4 ಕಿಲೋಮೀಟರ್ ಉದ್ದವಿದೆ ಹಾಗೂ ಹೌರಾ ಮತ್ತು ಕೋಲ್ಕತ್ತಾ ನಗರವನ್ನು ಇದು ಬೆಸೆಯಲಿದೆ. ಈ ಸುರಂಗ ನಿರ್ಮಾಣದಿಂದ ಈ ಎರಡೂ ನಗರಗಳ ಪ್ರಯಾಣದ ದೂರ ಕೇವಲ 2.5 ನಿಮಿಷದ್ದಾಗಲಿದೆ. ಈಗಾಗಲೇ ಕೋಲ್ಕತ್ತಾದ ನಾಗರಿಕರು ಸೇರಿದಂತೆ ಇಡೀ ದೇಶವೇ ಪ್ರಯಾಣಿಸಲು ತುದಿಗಾಲಲ್ಲಿ ನಿಂತಿದೆ. ಇದು ಕೋಲ್ಕತ್ತಾ ಮೆಟ್ರೋ ಯೋಜನೆಯ ಭಾಗವಾಗಿದ್ದು ಭಾರತದ ಅತಿ ದುಬಾರಿ ವೆಚ್ಚದ ಯೋಜನೆಯಾಗಿದೆ. ಸುರಂಗದ ಅಂಡರ್ ವಾಟರ್ ಭಾಗವು ಸುಮಾರು 520 ಮೀಟರ್ ಉದ್ದವಿದೆ. ಈ ಅಂಡರ್ ವಾಟರ್ ಮೆಟ್ರೋ ದಿನಕ್ಕೆ 900,000 ಪ್ರಯಾಣಿಕರನ್ನು ಕೊಂಡೊಯ್ಯಬಹುದು ಎಂದು ನಿರೀಕ್ಷಿಸಲಾಗಿದೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಕಾಮಗಾರಿ ಕೊನೆಗೂ ಪೂರ್ಣಗೊಂಡಿದೆ. March 2022 ಹೊತ್ತಿಗೆ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಈ ಮೂಲಕ ಭಾರತ ತನ್ನ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಲಿದೆ. ದೇಶದ ಈ ಯೋಜನೆ ಬಗ್ಗೆ ಹೆಮ್ಮೆ ಪಡೋಣ, ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ವಿಧಾತ್ರಿ ಭಟ್, ನಮ್ಮೂರ ವಾರ್ತೆ. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.